ಬರುವ 10 ತಾರೀಕಿಗೆ ಕರ್ನಾಟಕ ರಾಜ್ಯದ ವಿಧಾನಸಭೆಗೆ ಚುನಾವಣೆ ನಡೆಯಲಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ 224 ಕ್ಷೇತ್ರಗಳಿಗೆ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಮಂಗಳೂರಿಗೆ ಒಬ್ಬ ಉತ್ಸಾಹಿ ತರುಣ, ಪಕ್ಷದ ಪ್ರಭಾವಿ ಕಾರ್ಯಕರ್ತ ಹಾಗೂ ಈ ಭಾಗದಲ್ಲಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಪಕ್ಷದ ಕೆಲಸ ಮತ್ತು ಸಾರ್ವಜನಿಕ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವ ಹಾಗೆ ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವಂತಹ ಅಲ್ಲದೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಆಗಿದ್ದಂತಹ ಸತೀಶ್ ಕುಂಪಳ ಇವರನ್ನು ಕಣಕ್ಕಿಳಿಸಿದೆ. ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ನಂತರ ಒಂದು 2-3 ಬಾರಿ ಬಿಟ್ಟರೆ ಬಾಕಿ ಎಲ್ಲ ಸಮಯದಲ್ಲಿ ಕೂಡ ಕಾಂಗ್ರೆಸ್ಸೇ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಈಗಿನ ಶಾಸಕರು ಹೇಳ್ತಿದ್ದಾರೆ ಈಗಿನ ರಾಜ್ಯ ಸರ್ಕಾರ ಏನು ಬೇಕಾದ ಕೆಲಸಗಳನ್ನು ಮಾಡುತ್ತಿಲ್ಲ, ಅದಕ್ಕೆ ಚಿಂತನೆ ಮಾಡುವ ಶಕ್ತಿ ಇಲ್ಲ ಅಂತೇಳಿ 70 ವರ್ಷದಿಂದ ಆಡಳಿತ ಮಾಡುವಂಥ ಪಕ್ಷದ ಹಬ್ಬ 3 ಟರ್ಮಿಗೆ ಇದು 3ನೇದು 4ನೇದು ಇನ್ನು 5ನೇದಲ್ವಾ ಶಾಸಕರಾಗಿ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ, ಮಂತ್ರಿಯಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಏನು ಮಾಡಿದೆ ಎಂಬುದನ್ನು ಆಲೋಚನೆ ಮಾಡೋದು ಒಳ್ಳೆಯದಂತ ಕಾಣುತ್ತೆ. ಇಲ್ಲಿನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಕಾಂಗ್ರೆಸ್ನಲ್ಲಿ ಇವತ್ತು ನಾಯಕತ್ವದ ಕೊರತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಕಾಂಗ್ರೆಸ್ ಈಗಾಗಲೇ ನಿರ್ನಾಮವನ್ನು ಕಂಡಿದೆ. ಅಪ್ಪಿತಪ್ಪಿ ಮಂಗಳೂರಿನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ವಿಜಯಿಯಾಗಿ ಬರ್ತಾ ಇದೆ. ಆದರೆ ಈ ಬಾರಿ ಅಂತೂ ಆ ಒಂದು ಅವಕಾಶವನ್ನು ಕೂಡ ಕಾಂಗ್ರೆಸ್ ಕಳ್ಕೊಂಡಿದೆ. ಖಂಡಿತವಾಗಿಯೂ ಸತೀಶ್ ಕುಂಪಳರವರು ಬಹುಮತದಿಂದ ಗೆದ್ದು ಶಾಸಕರಾಗಿ ಆಯ್ಕೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಬಂಥದ್ದು ಜನರ ಆಡುವ ಮಾತುಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಇದು ಒಂದು ವಿಶೇಷವಾದಂಥ ಕ್ಷೇತ್ರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲದಷ್ಟು ವಿದ್ಯಾಸಂಸ್ಥೆಗಳು ಇಲ್ಲಿದೆ. ಮಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿ ಇದೆ, ವೈದ್ಯಕೀಯ ಕಾಲೇಜುಗಳು ಇದೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲ್ಲವೂ ಇದ್ದು ಆ ಒಂದು ವಿದ್ಯಾರ್ಥಿಗಳಿಗೆ ಅವಶ್ಯವಾಗಿ ಬೇಕಾದಂಥ ಮೂಲ ಸೌಕರ್ಯಗಳ ಮತ್ತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಅದರೊಟ್ಟಿಗೆ ಎಷ್ಟು ಕಾಲೇಜುಗಳು ವಿದ್ಯಾಸಂಸ್ಥೆ ಇದ್ದರೂ ಕೂಡ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂಥ ಕೇಂದ್ರಗಳು ವಿಶೇಷವಾಗಿ ಒಂದು ಇನ್ಫೋಸಿಸ್ ಬಿಟ್ಟರೆ ಬೇರೆ ಯಾವುದೇ ಕಾರ್ಖಾನೆಗಳಾಗಲಿ ಕೈಗಾರಿಕೆಗಳಾಗಲಿ ಇಲ್ಲಿ ಸ್ಥಾಪನೆ ಆಡುವತ್ತ ಇಲ್ಲಿಯ ಶಾಸಕರಾಗಲಿ ಅವರು ಮಂತ್ರಿಗಳಾಗಿದ್ದಾಗಲಿ ಯಾವುದನ್ನು ಮಾಡಿದ್ದು ಇಲ್ಲ ಎಂಬುದನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇಷ್ಟೆಲ್ಲ ಮಾತಾಡುವವರು ಅದನ್ನು ಮಾಡಬೇಕಿತ್ತು. ಆ ಒಂದು ಸಾಮಾನ್ಯ ಜ್ಞಾನ ಇಲ್ಲದ ಒಬ್ಬ ಶಾಸಕರು ಬಿಜೆಪಿ ಸರ್ಕಾರ ಮಾಡಿಲ್ಲ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಶಾಸಕರ ಜವಾಬ್ದಾರಿ, ಅಂಥ ವ್ಯವಸ್ಥೆಗಳನ್ನು ಮಾಡೋದು ಶಾಸಕರ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಿಸಿದೆ, ತನ್ನ ತಪ್ಪನ್ನು ಅಡಗಿಸಿಕೊಂಡು ಸರ್ಕಾರದ ಮೇಲೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಈ ಸಲ ಭಾಳ ವಿಶೇಷ, ಯಾಕೆಂದರೆ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆಗಿರುತ್ತೆ. ಕೇಂದ್ರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಎಲ್ಲ ವರ್ಗದ ಜನರಿಗೂ ಒಂದಲ್ಲ ಒಂದು ರೀತಿಯ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಏನು ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬರುವಾಗ ಭರವಸೆಯನ್ನು ಕೊಟ್ಟಿದೆ ಅದೆಲ್ಲವನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡಿದೆ. ವಿಶೇಷವಾಗಿ ರೈತರ ಬಗ್ಗೆ ಹೇಳುವುದಾದರೆ ಇದು ರೈತರ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಕ್ಷೇತ್ರ. ಇಲ್ಲಿ ಕಿಸಾನ್ ಸನ್ಮಾನ್ ಯೋಜನೆಯ ಮೂಲಕ ಪ್ರತಿಯೊಬ್ಬ ರೈತನಿಗೂ ವರ್ಷದಲ್ಲಿ 6,000 ರೂಪಾಯಿ, 4 ತಿಂಗಳಿಗೆ 2,000, ಹಾಗೆ 3 ಸಲ 6,000 ರೂಪಾಯಿಯೊಂದಿಗೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದ ತಕ್ಷಣ ಅದಕ್ಕೆ 4,000 ರೂಪಾಯಿಯನ್ನು ಸೇರಿಸಿ 10,000 ರೂಪಾಯಿಯನ್ನು ಪ್ರತಿಯೊಬ್ಬ ರೈತನ ಅಕೌಂಟಿಗೆ ನೇರವಾಗಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಯತ್ನ ಮಾಡಿದಲ್ಲ, 53 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅದರ ಲಾಭ ಸಿಕ್ಕಿದೆ 10,000 ರೂಪಾಯಿಯಾಗಿ. ರೈತರ ಬಗ್ಗೆ ಎಂದೇ ಹಸಿರು ಸುಪ್ಪಿಸುವಂಥ ಈ ಕಾಂಗ್ರೆಸ್ ಆಗಲಿ ಜನತಾ ದಳದವರು ಏನು ಮಾಡಿದ್ದಾರೆ? ಏನು ಅವರು ಸಿದ್ದರಾಮಯ್ಯನ ಸರ್ಕಾರ ಆಯಿತು, ಹಾಗೆ ಎಚ್ ಡಿ ಕೆ ಸರ್ಕಾರ ಬಂತು, ಏನು ಮಾಡಿದ್ದಾರೆ ರೈತರಿಗೆ? ಏನು ಮಾಡಿಲ್ಲ. ಕಮೆಂಟ್ ಮಾಡೋದು ಮಾತ್ರ ನಡೆಯುವಂಥ ಕೆಲಸ ಆಗಿದೆ ಹೊರತು ನಿಜವಾಗಿ ಜನರಿಗೆ ಆಗಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದು ಎಲ್ಲಿಯೂ ಕಾಣುವುದಿಲ್ಲ, ಮಾಡಲೂ ಇಲ್ಲ, ಅದಕ್ಕೆ ಪ್ರಯತ್ನವೂ ಮಾಡಲಿಲ್ಲ. ಕಾಲೇಜುಗಳು ಹೇಳಿದೆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಕ್ರೀಡಾ ಮನೋಭಾವದ ವಿದ್ಯಾರ್ಥಿಗಳಿಗೆ ಬೇಕಾದಂಥ ವ್ಯವಸ್ಥೆಗಳು, ಅದು ಸಾರ್ವಜನಿಕ ಕ್ರೀಡಾ ವಿಧಾನವಾಗಲಿ
ಕ್ರೀಡಾಂಗಣವಾಗಲಿ ಅಥವಾ ವಿಜ್ಞಾನ ಉದ್ಯಾನವನವಾಗಲಿ ಅದಂತದ್ದು ಯಾವುದು ಇಲ್ಲಿ ಮಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ ಅದರೊಟ್ಟಿಗೆ ಇದು ಒಂದು ರೀತಿಯ ಪ್ರವಾಸಿ ಕೇಂದ್ರ ಕೂಡ ಇಲ್ಲಿ ತಲೆಯಿಂದ ತಲೆಗೆ ಬಹಳ ಸುಂದರವಾದಂತ ಕಡಲ ತೀರ ಇದೆ ಅದನ್ನು ಅಭಿವೃದ್ಧಿಪಡಿಸಿದಲೇ ಪ್ರವಾಸಿಗಳ ದಂಡೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇದೆ ಅದರೊಟ್ಟಿಗೆ ಎತ್ತರದಲ್ಲಿ ಒಂದು ಬಹಳ ಸುಂದರವಾದ ದೇವಸ್ಥಾನ ಕೂಡ ಇದೆ ಪ್ರವಾಸಿಗಳನ್ನು ಆಕರ್ಷಿಸುವಂತ ಒಂದು ಸ್ಥಳ ಆಗಿದ್ರೂ ಕೂಡ ಪ್ರವಾಸಿಗಳ ಆಕರ್ಷಣೆಗೆ ಬೇಕಾದಂತ ಯಾವ ವ್ಯವಸ್ಥೆಗಳನ್ನು ಸರ್ಕಾರದ ಸಮಯದಲ್ಲೂ ಮಾಡಲಿಲ್ಲ ಈಗ ಶಾಸಕರು ಅದನ್ನು ಕೂಡ ಈಗಿನ ಶಾಸಕರು ಕೂಡ ಅದನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಆದರೆ ನಮ್ಮ ಶಾಸಕರು ಆಯ್ಕೆಯಾಗಿ ಬಂದ್ರೆ ಇಲ್ಲಿ ಅಂತ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಮಾಡುವಂತ ಪ್ರಯತ್ನವನ್ನು ನಾವು ಮಾಡಿಯೇ ಮಾಡ್ತೇವೆ ಎಂಬಂತದನ್ನು ನಮಗೆ ಈಗಾಗಲೇ ನಿರ್ಧಾರ ಮಾಡಿದೆ ಅದನ್ನು ಮಾಡ್ತೇವೆ ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಈಗಿನ ಶಾಸಕರ ತೀರ್ಥರೂಪರು ದಿವಂಗತ ಯು ಟಿ ಫರೀದರ ಸಮಯದಲ್ಲಿ ಸೋಮೇಶ್ವರದಲ್ಲಿ ಒಂದು ವಸತಿ ಯೋಜನೆ ವಸತಿ ಸಮುಚ್ಚಯವನ್ನು ನಿರ್ಮಾಣ ಮಾಡಿತ್ತು ಒಂಬತ್ತು ಕೆರೆಯಲ್ಲಿ ನಾವೆಲ್ಲ ಹೋಗಿದ್ರೆ ಏನು ಗೊತ್ತಿಲ್ಲ ನೋಡಿದ್ರೆ ಏನು ಗೊತ್ತಿಲ್ಲ ಆ ಒಂಬತ್ತು ಕೆರೆಯ ಆ ವಸತಿ ಸಮುಚ್ಚಯ ಇಂದಿಗೂ ಕೂಡ ಮನುಷ್ಯ ವಾಸಕ್ಕೆ ವ್ಯವಸ್ಥೆ ಇಲ್ಲ ಬದಲಿಗೆ ಅದು ಒಂದು ಏನು ಪಾಳು ಬಿದ್ದ ಸ್ಥಳವಾಗಿದ್ದು ಅನೈತಿಕ ವ್ಯವಸ್ಥೆಗಳಿಗೆ ಅಥವಾ ಕೆಲಸ ಚಟುವಟಿಕೆಗಳಿಗೆ ಅದೊಂದು ಸ್ಥಾನವೂ ಆಗಿದೆ ಅದು ಶಾಸಕರೇ ಕಾಣಲಿಲ್ಲ ಅದು ಕಾಣಲಿಲ್ಲ ಅವರಿಗೆ ಅದು ಬಿಟ್ಟು ಸರ್ಕಾರ ಮಾಡಿಲ್ಲ ಸರ್ಕಾರ ಮಾಡಿಲ್ಲ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಎಷ್ಟು ಸರಿ ಎಂಬುದನ್ನು ನಾನು ಕೇಳ್ತಾ ಇದ್ದೇನೆ ಅದನ್ನು ತಕ್ಷಣ ಸರಿಪಡಿಸುವ ಮೂಲಕ ನಮ್ಮ ಶಾಸಕರು ಖಂಡಿತ ಬರ್ತಾರೆ ಬಂದಿರಲ್ಲ ಬರ್ತಾರೆ ಅವರು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಮೂಲ ಮೂಲ ಸೌಕರ್ಯ ಅದಕ್ಕೆ ಒದಗಿಸಿ ಅದನ್ನು ಸಾರ್ವಜನಿಕ ವಸತಿಗೆ ಉಪಯೋಗವಂಥ ರೀತಿಯಲ್ಲಿ ಮಾಡುವಂಥನ್ನು ಅವನು ಮಾಡ್ತಾರೆ ಮಾಡ್ತಾರೆ ಅದರೊಟ್ಟಿಗೆ ಕುಡಿಯುವ ನೀರನ್ನ ಈಗಾಗಲೇ ಕುಡಿಯುವ ನೀರನ್ನ ಅಹಾಕಾರ ಕೇಳಿ ಬರ್ತಾ ಇದೆ ಸ್ವಲ್ಪ ಸಮಸ್ಯೆಗಳು ಇದೆ ಪ್ರಾಕೃತಿಕ ವ್ಯವಸ್ಥೆಯಿಂದ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡಿದ್ದೇವೆ ಖಂಡಿತವಾಗಿಯೂ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ನಾವು ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಇನ್ನೊಂದು ಕಡಲು ಕೊರತ ಹಲವಾರು ವರ್ಷಗಳಿಂದ ಕಡಲು ಕೊರತ ಕಲ್ಲು ಹಾಕುವುದು ಆ ಸರ್ಕಾರದ ಹಣವನ್ನು ಮಿಸ್ಯೂಸ್ ಮಾಡುವಂಥದ್ದು ನಡೀತಾ ಇದೆ ಇಲ್ಲಿಯ ಶಾಸಕರು ಅದನ್ನು ಮುತುವರ್ಜಿ ವಹಿಸ್ತಿದ್ರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದಿತ್ತು ಅದನ್ನು ಶಾಸಕರು ಕಾಣಲಿಲ್ಲ ಆದರೆ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಜರ್ಮನ್ ಏನೋ ಫ್ರಾನ್ಸ್ ಏನೋ ವೈಜ್ಞಾನಿಕ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವ ಮೂಲಕ ಕಡಲು ಕೊರತೆಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಇನ್ನೊಂದು ಪ್ರಾಮುಖ್ಯ ವಿಷಯ ನಮಗೆ ಯಾರು ಹೇಳಿದ್ರು ಬರುವಾಗ ಉಳ್ಳಾಳ ಭಾಗದಲ್ಲಿ ಮಾರೆ ತ್ಯಾಜ್ಯ ಅಲ್ಲಲ್ಲಿ ಬಿದ್ದು ಹೊಲಸು ನಾತ ಬರ್ತಾ ಇದೆ ಅದನ್ನು ಸರಿಪಡಿಸುವಂಥ ಕೆಲಸ ಕೂಡ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಡಳಿತ ಇರುವಂಥದ್ದು ಕೂಡ ಉಳ್ಳಾಳದ ಪುರಸಭೆ ಅಲ್ವಾ ಹೌದು ಅದು ಕಾಂಗ್ರೆಸ್ ಅವರಿಗೆ ಅದು ಕಾಣೋದಿಲ್ವಾ ಬಾಕಿದ್ದವನ್ನು ಕಮೆಂಟ್ ಮಾಡುವವರಿಗೆ ಶಾಸಕರಿಗೂ ಕಾಣೋದಿಲ್ಲ ಅವರಿಗೂ ಕಾಣೋದಿಲ್ವಾ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದಂಥದ್ದು ಮೂಲಭೂತ ಸೌಕರ್ಯ ನಡೆಸಬೇಕಾದಂಥದ್ದು ಆಯಾಯ ಸ್ಥಳೀಯ ಆಡಳಿತದ ಜವಾಬ್ದಾರಿ ಅದನ್ನು ಮಾಡಲಿಕ್ಕೆ ವಿಫಲ ಆದಂಥವರು ರಾಜ್ಯದ ಆಡಳಿತ ನಾವು ಮಾಡ್ತೇವೆ ಅಂತ ಹೇಳುವಂಥದ್ದು ಯಾವ ಗ್ಯಾರಂಟಿ ಸ್ವಾಮಿ ನಾನು ಕೇಳ್ತೇನೆ ಅವನು ಪರವಾಗಿಲ್ಲ ಅದನ್ನು ಅದರೊಟ್ಟಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ತಮಾಷೆಯ ಗ್ಯಾರಂಟಿ ವಾರಂಟಿ ಇಲ್ಲದ ಗ್ಯಾರಂಟಿ ಇದೊಂದು ಮೊಬೈಲ್ ಈ ಮೊಬೈಲಿಗೆ ಇಲ್ಲಿ ಬ್ಯಾಕ್ ಸೈಡ್ ಉಂಟಲ್ಲ ಇದು ಗ್ಯಾರಂಟಿ ಅಲ್ವಾ ವಾರಂಟಿ ಈ ವಾರಂಟಿ ಇದ್ದರೆ ಮಾತ್ರ ಗ್ಯಾರಂಟಿ ಈ ವಾರಂಟಿ ಇದೆಯಾ ನಾನು ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಉತ್ತರ ಕ್ಷೇತ್ರದಲ್ಲಿ ಹಿಂದಿನ ಶಾಸಕರು ಕಾಂಗ್ರೆಸ್ ಶಾಸಕರು ಮೊಯ್ದೀನ್ ಬಾರ್ ಅವರು ಅವರು ಗ್ಯಾರಂಟಿಯ ಬಗ್ಗೆ ನಾವು ಗ್ಯಾರಂಟಿ ಕೊಡ್ತೇನೆ ಗ್ಯಾರಂಟಿ ಕೊಡ್ತೀನಿ ಎಲ್ಲ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಅವರಿಗೆಲ್ಲ ಅದರಲ್ಲಿ ಇಲ್ಲ ಅವರಿಗೆ ಜನತಾದಳಿದ್ದಾರೆ ಅವರು ಎಲ್ಲಿದೆ ಗ್ಯಾರಂಟಿ ಅಲ್ಲಿ ಸುಳ್ಳ್ಯ ಪುತ್ತೂರಿನಲ್ಲಿ ಒಬ್ಬರು ಅಮ್ಮ ನನಗೆ ಅದು ಮರ್ತಾ ಇದೆ ಸರ್ ವಿದ್ಯಾನಯನ ಭವ್ಯನ ದಿವ್ಯಾ ಅವರು ಹಾಗೆ ಮನೆ ಮನೆಗೆ ಹೋಗಿ ಬಹಳ ಉತ್ಸಾಹದಿಂದ ಗ್ಯಾರಂಟಿ ಕಾರ್ಡ್ ಈ ಸಲ ಕ್ಯಾರಂಟಿ ಈ ಸಲ ಕಾರ್ಡ್ ಇದೇ ಮಾಡ್ತೇವೆ 5,000 ರೂಪಾಯಿ 2,000 ರೂಪಾಯಿ 3,500 ರೂಪಾಯಿ 200 ಯೂನಿಟ್ ವಿದ್ಯುತ್ ಎಲ್ಲವನ್ನು ಕೊಟ್ಟಿದ್ದಾರೆ ಅವರೆಲ್ಲಿದ್ದಾರೆ ಅವ್ರು ಜನತಾದಳ ಕ್ಯಾಂಡಿಡೇಟ್ ಹೇಗೆ ಗ್ಯಾರಂಟಿ ಕೊಡ್ತಾರೆ ಗ್ಯಾರಂಟಿ ಹೇಳಿದವರೇ ಗ್ಯಾರಂಟಿ ಇಲ್ಲ ಇವರು ಬಾಕಿದವರಿಗೆ ಬುದ್ಧಿವಾದ ಹೇಳುವಂಥದ್ದು ಇವತ್ತು ನಿನ್ನೆ ಮೊನ್ನೆ ಖರ್ಗೆಯವರ ಮಗ ಪ್ರಿಯಾಂಕ ಖರ್ಗೆ ಒಬ್ಬ ಪ್ರಧಾನಮಂತ್ರಿ ನಾಲಾಯಕ ಅಂತ ಹೇಳಿಬಿಡ್ತಾರೆ ಜಗತ್ತಿನ ನಂಬರ್ 1 ನಾಯಕ ಅಂತೇಳಿ ಇವತ್ತು ಜಗತ್ತು ಬಿಂಬಿಸ್ತಾ ಇದೆ
ಖರ್ಗೆ ಅವರಿಗೆ ಅದೇ ಕಾಣಿಸಿದಂತ ವಿಶೇಷ. ಅಪ್ಪ ಮಗ ಮೊನ್ನೆ ಅವರು ಇನ್ನೊಂದು ಅವರು ಹೇಳಿದ್ದು ವಿಶೇಷರ್ಪ ಇವರು ನಾಲಾಯಕು ಇವರು ಏನು ಇವರು ಏನು ಇಬ್ರು ನಾನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸುರುವಿಗೆ ನಾನು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಮತ್ತೊಮ್ಮನಿಗೆ ಬೆರಳು ತೋರಿಸಿದರೆ ಅದು ಸರಿಯಾಗುವುದಿಲ್ಲ. ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ, ಅವರು ಕ್ಷಮೆ ಕೇಳಬೇಕೆಂಬಾಗಿ ಒತ್ತಾಯ ಮಾಡ್ತಿದ್ದೇನೆ. ಇದು ಅಭ್ಯಾಸ ವಂಶಪಾರಂಗದ ತುಂಬ ನಾವು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ನೆನಪಿಟ್ಕೊಂಡಿದ್ದಾರೆ. 91 ಸಲ ಅವರಿಗೆ ಅವಮಾನ ಮಾಡಿದ್ದಾರೆ ಅದು 91 ಸಲ. ಇದು 92ನೇದು ಕಾಣುತ್ತೆ. ಈ ಚುನಾವಣೆ ಮುಗಿದಾಗುವಾಗ ಮುಗಿಯುವಂದರಿಗೆ 100 ಭರ್ತಿ ಮಾಡಿ ಬಿಡ್ತಾರ ಅಂತ ಆಗ್ತದೆ. ಹಿಂದೆ ಪುರಾಣದಲ್ಲಿ ನಮ್ಮ ಮಹಾಭಾರತದಲ್ಲಿ ಕೃಷ್ಣ ಹೇಳ್ತಾನೆ ಶಿಶುಪಾಲನಿಗೆ 100 ಅಪ್ಪರ ಅವರ ತಾಯಿಗೆ ಅವರ ಸಂಬಂಧಿಯವರು ಅವರ ಮಾವನ ಅವಳ ಅಕ್ಕನ ಮಗನ ಏನು ಕೃಷ್ಣ ಅಲ್ಲ ಹೇಳ್ತೇನೆ ನಾನು ಹೇಳ್ತೇನೆ ಹೇಳ್ತೇನೆ ಅಲ್ಲ ಅಲ್ಲ ಹೇಳ್ತೇನೆ ಅದು ಅಲ್ಲ ಅಲ್ಲ ಹೇಳ್ತೇನೆ ಅದು ಅವ್ರು ಹೇಳಿದ್ದು ಅದು ಹೇಳಿದ್ದು ಅದೇ ಕಾರಣ ನಾನು ಮುನ ಹೇಳಿಕ್ಕೆ ಹೋಗಿದ್ದೆ ಅದನ್ನು ಅವ್ರು ಹೇಳಿದ್ರೀಗ. ಅದೇ ಕಾರಣ ಅಂಥ ಸ್ಥಿತಿಯನ್ನು ಅವರೇ ತಂದುಕೊಳ್ತಾರ ಅಂತೇಳಿ ಜನರೇ ಬುದ್ಧಿ ಕಲಿಸ್ಬಿಡ್ತಾರೆ. ಜನರು ದೇವರೇ ಹೌದಲ್ಲ, ಆ ಜನರೇ ಎದ್ದು ಬಿಟ್ಟರೆ ಕತೆ ಕೈಲಾಸ. ಅದೇ ಕಾರಣ ಜನರನ್ನು ಎಬ್ಬಿಸುವಂಥ ಕೆಲಸವನ್ನು ಎದ್ದು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೆ ಪ್ರಾರಂಭದಲ್ಲಿ, ಕಾಂಗ್ರೆಸ್ ದೇಶದಲ್ಲೇ ಅವನತಿಗೆ ಹೋಗಿದೆ. ಎಷ್ಟರವರೆಗೆ ಮೋದಿಯನ್ನು ದೂರಿ ಕೆಲಸ ಮಾಡಿದರು, ಬೈದು ನಿಂದನೆ ಮಾಡಿದರು ಕಾಂಗ್ರೆಸ್ನವರು, ಅಲ್ಲೆಲ್ಲ ಸೋತು ಸುಣ್ಣಾಗಿದ್ದಾರೆ. ಉದಾಹರಣೆಗೆ ಉತ್ತರ ಪ್ರದೇಶ 520 ಇಡಿ ಒಂದು ಎಂ ಪಿ ನಾವು ಅದರಿಂದಾಗಿ ಲಾಭ ಮಾಡಬೇಕಂತಿಲ್ಲ, ಅವರಿಂದಾಗಿ ಅವರು ಗುಂಡಿಗೆ ಬಿದ್ದು ಸಾಯ್ತಾರಲ್ಲ ಅಂತ ನಮಗೆ ಬೇಸರ. ತಮಗೆ ತಾವೇ ಕೊಂಡವನ್ನು ತೋರ್ತಾ ಇದ್ದಾರೆ ಅಂತ ಹೇಳೋದು ನಾನು. ಇಂಥ ವ್ಯವಸ್ಥೆಗಳು ಎಲ್ಲಿವರೆಗೆ ಸರಿ? ಇದನ್ನು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ಅವರು ಇನ್ನು ಮುಂದಕ್ಕೆ ಅಂತ ಆದರೆ ನಾವು ಆಲೋಚನೆ ಮಾಡ್ತಿದ್ದೀವಿ. ಅವರು ನಮ್ಮ ಬಾಕಿ ಬಂದರೆ ನಾವು ಅವರಿಗೆ ಪ್ರತಿಭಟನೆಯನ್ನು ಅಲ್ವಾ ನಾವು ಕಪ್ಪು ಪತಾಕೆಯನ್ನು ಮೂಲಕ ಅವರಿಗೆ ಪ್ರತಿಭಟನೆಯನ್ನು ಸರಿಸ್ತೇವೆ. ಇನ್ನೊಂದು ಅಂಶ, ಹರೇಕಣದಲ್ಲಿ ಬ್ರಿಡ್ಜ್ ಒಂದು ವೆಂಟೆಡ್ ಡ್ಯಾಮ್ ಕಿಂಡಿ ಅಣೆಕಟ್ಟು ಸಿದ್ದರಾಮಯ್ಯನ ಕಾಲದಲ್ಲಿ ಅದು ಅಣೆಕಟ್ಟೇನು ಆಗಲಿ, ಅಣೆಕಟ್ಟು ಅಂದರೆ ಅಣೆಕಟ್ಟು ಪ್ರಪೋಸ್ ಆಗಿದೆ, ಆದರೆ ಹಣ ಬಿಡುಗಡೆ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದಂತೆ ಹಣಗಡೆ ಬಿಡುಗಡೆ ಮಾಡಿತ್ತು. ಆ ಹಣಗಣ ಬಿಡುಗಡೆ ಮಾಡಿದ್ದು ಅಲ್ಲದೆ ಕೆಲಸ ಕಾರ್ಯಕ್ರಮಗಳು ಭಾಳ ವೇಗದಿಂದ ನಡೆಯಿತು. ಈಗ 168 ಕೋಟಿ ರೂಪಾಯಿ, ಅದರಲ್ಲಿ ಮಾಧುಸ್ವಾಮಿಯವರು ಸ್ಪಷ್ಟವಾದ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ನಮ್ಮ ಶಾಸಕರು ಅದನ್ನು ಇನಾಗರೇಷನ್ ಮಾಡಲಿಕ್ಕೆ ಅಡ್ಡಕಾಲಿಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಅದು ಇವರ ಸ್ಟೈಲ್, ಆಚೆ ಹೋಗುವುದು ಈಚೆ ಹೋಗುವುದು ಅವರದೇ, ಅವರ ಇನಾಗರೇಷನ್ ಮಾಡುವ ವ್ಯವಸ್ಥೆ ಅವ್ರದ್ದು ಹೋಗ್ತೇನೆ ನಾನು ಅವರ ಸಮ್ಮುಖದಲ್ಲಿ ಆಗೋದು. ಆದರೆ ಅದನ್ನು ವ್ಯವಸ್ಥಿತವಾಗಿ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಶಾಸಕರು ಇಂಟರ್ಮೆಂಟ್ ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ. ಅದರ ಬದಲಿಗೆ ಕಮೆಂಟ್ ಮಾಡುವಂಥ ಕೆಲಸವನ್ನು ಶಾಸಕರು ಮಾಡುವಂಥದ್ದು ಕಡಿಮೆ ಮಾಡಬೇಕು. ಎರಡನೇದು ಅವರ ಆ ಒಂದು ಘನತೆಗೆ ಸರಿ ಅಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಈ ಕ್ಷೇತ್ರ ಸಂಪೂರ್ಣವಾಗಿ ಕಾಂಗ್ರೆಸ್ಸಿಂದೇ ಬಂದದ್ದು, ಬೇರೆ ಯಾವುದು ಆಗಲಿಲ್ಲ. ಇಲ್ಲಿ ಒಂದ್ಸಲ ಜಯರಾಮ್ ಶೆಟ್ಟರು, ಆ ನಂತರ ಒಂದ್ಸಲ ಏನು ನಮ್ಮ ಕಮ್ಯುನಿಸ್ಟ್ನವರು, ಅಲ್ಲದೆ ಕ್ರೌಟ್ ರಾಮಚಂದ್ರ ರಾಯರು ಕ್ರೌಟ್ ಅವರೇ. ಈ ಬಾರಿ ಅಂತೂ ಜನರು ಅರ್ಚನೆ ಮಾಡಿದ್ದಾರೆ, ಇಂಥ ಶಾಸಕ ನಮಗೆ ಬೇಡ, ಇದಕ್ಕೆ ಒಂದು ಪುಲಿಸ್ ಸ್ಟಾಪನ್ನು ಹಾಕ್ತೇವೆ, ಆ ಮೂಲಕ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರ್ತೇವೆ ಎಂಬಂಥದ್ದೊಂದು ದೃಢ ಸಂಕಲ್ಪ ನಾವು ಸಂಪರ್ಕ ಮಾಡಿದಾಗ ಹೇಳುವಂಥದ್ದು ಕಾಣ್ತಾ ಇದೆ. ಅದನ್ನು ಮಾಡಿಯೇ ಮಾಡ್ತಾರೆ. ನಮ್ಮ ಶಾಸಕರು ಎಷ್ಟು ಜನರನ್ನು ಮರಳು ಮಾಡಿ ಹೂವಿಟ್ಟು ಟಿ ವಿಯಲ್ಲಿ ಪ್ರಚಾರ ಮಾಡ್ತಾರೆ. ಜನರಿಗೆ ಕಾಂಗ್ರೆಸ್ನವರೇ ಹೂವಿಟ್ಟು ಮಾಡುವುದು ಹಿಡಿದವರದ್ದು ಭಾಜಪದವರು ಅಲ್ಲ. ಆ ಹೂವಿಡುವ ಒಂದು ಪ್ರಯೋಗವನ್ನು ಇವರು ಅವರು ಮಾಡುವುದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಹೂವಿಟ್ಟು ಮಾಡುವಂಥ ಪ್ರಯೋಗವನ್ನು ಖಂಡಿತವಾಗಿಯೂ ಜನರು ನಿಲ್ಲಿಸಿಬಿಡ್ತಾರೆ ಎಂಬಂಥದ್ದನ್ನು ನಾನು ಈಗ ತಿಳಿಸಬಯಸ್ತೇನೆ. ಈ ಬಾರಿ ಒಳಚರಂಡಿ ವ್ಯವಸ್ಥೆಗಳು ಕೂಡ ಇದೆ, ಅವ್ಯವಸ್ಥೆ ಇದೆ. ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಶಾಸಕರು ಗಮನ ಕೊಡಲಿಲ್ಲ, ಅದನ್ನು ಮಾಡಲಿಲ್ಲ. ಒಂದು ವೇಳೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಒಳಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಸುತ್ತಮುತ್ತಲಿನ ಕ್ಷೇತ್ರಗಳು ಬಹಳ ವಿಶೇಷವಾಗಿ ಅಭಿವೃದ್ಧಿ ಅನ್ನುವಂಥದ್ದೇ. ಆದರೆ ಉಳ್ಳಾಳೆ ಮಂಗಳೂರು, ಹಿಂದಿನ ಉಳ್ಳಾಳೆ ಇನ್ನು ಮಂಗಳೂರು, ಇದು ಯಾಕೆ ಅಭಿವೃದ್ಧಿ ಆಗಿಲ್ಲ? ಇಚ್ಛಾಶಕ್ತಿಯ ಕೊರತೆಯಿಂದ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜನರು ನಿರ್ಧಾರ ಮಾಡಿದ್ದಾರೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತೇ. ನಮ್ಮ ಜಿಲ್ಲೆಯಲ್ಲಿ 8ಕ್ಕೆ 8 ಕ್ಷೇತ್ರಗಳನ್ನು ಇವತ್ತು ಬಿ ಜೆ ಪಿ ಗೆಲ್ಲುವ ಮೂಲಕ, ನಮ್ಮ ಕೊಡುಗೆಯನ್ನು ಕೊಡುವ ಮೂಲಕ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ವ್ಯವಸ್ಥೆಗೆ ಒಂದು ಕಾರಣ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯು ನಿನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರು ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರವರ ಸಮ್ಮುಖದಲ್ಲಿ ಬಿಡುಗಡೆ ಹೊಂದಿತ್ತು. ಈ ಪ್ರಣಾಳಿಕೆ ಕರ್ನಾಟಕದ
ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಒಂದು ಪ್ರಣಾಳಿಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಕರ್ನಾಟಕ ರಾಜ್ಯ ಆರ್ಥಿಕ ಮಟ್ಟದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರುವಂತ ಒಂದು ರಾಜ್ಯ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ ಬಂಧುಗಳೇ ಇವತ್ತಿನ ಜಿಎಸ್ಟಿಯ ಮೊತ್ತವನ್ನು ನೋಡುವಾಗ 187,000 ಕೋಟಿ ರೂಪಾಯಿಯ ಜಿಎಸ್ಟಿ ಕಲೆಕ್ಷನ್ ದೇಶದಲ್ಲಿ ಏಪ್ರಿಲ್ ತಿಂಗಳಿಗೆ ಆಗಿದೆ ಇದಕ್ಕೆ ಎರಡನೇ ಅತಿ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಕೊಡುಗೆ ಕೊಡುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಇವತ್ತು ಇಂತ ಪೂರಕವಾದ ವಾತಾವರಣವಿರುವಾಗ ನಮ್ಮ ರಾಜ್ಯದ ಪ್ರಣಾಳಿಕೆ ಅದು ರಾಜ್ಯದ ಅಭಿವೃದ್ಧಿಯ ಪ್ರಣಾಳಿಕೆ ಎಂದು ಹೇಳಿಕ್ಕೆ ಹೆಮ್ಮೆ ಆಗ್ತಾ ಇದೆ ನಿನ್ನೆಯ ಪ್ರಣಾಳಿಕೆಯಲ್ಲಿ ಕೆಲವೊಂದು ಬಡ ಜನರಿಗೆ ಬೇಕಾದಂತ ಪೂರಕವಾದ ಪ್ರಣಾಳಿಕೆಯನ್ನು ಘೋಷಿಸುವ ಮುಖಾಂತರ ಅದರಲ್ಲಿ ಮುಖ್ಯವಾಗಿ ಪ್ರತಿಯೊಂದು ಬಿಪಿಎಲ್ ಕುಟುಂಬಗಳಿಗೆ 5 ಕೆಜಿ ಅಕ್ಕಿಯನ್ನು ಕೊಡುವ ಒಟ್ಟಿಗೆ 5 ಕೆಜಿ ಧಾನ್ಯಗಳನ್ನು ಕೊಡುವಂತ ಸಿರಿಧಾನ್ಯಗಳನ್ನು ಕೊಡುವಂತ ಯೋಜನೆಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಕೈಗೆತ್ತಿಕೊಂಡಿದೆ ಅದೇ ರೀತಿ ಹಬ್ಬ ಹರಿದಿನಗಳಂದು ಅದು ಮುಖ್ಯವಾಗಿ ಬಿಪಿಎಲ್ ಪಡಿತರದಾರರಿಗೆ ಮುಖ್ಯವಾಗಿ ಗಣೇಶ ಚತುರ್ಥಿ ಅದೇ ರೀತಿ ದೀಪಾವಳಿ ಮತ್ತೆ ಯುಗಾದಿ ಹಬ್ಬಕ್ಕೆ ಉಚಿತ ಸಿಲಿಂಡರ್ ಅನ್ನು ಕೊಡುವ ಮುಖಾಂತರ ಗ್ಯಾಸ್ ಸಿಲಿಂಡರ್ ಅನ್ನು ಕೊಡುವ ಮುಖಾಂತರ ಬಡ ಜನರಿಗೆ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಸರ್ಕಾರ ಮುಂದಿನ ದಿನದಲ್ಲಿ ಈ ಒಂದು ಕ್ರಮಕ್ಕೆ ಕೈ ಹಾಕಿದೆ ಅದೇ ರೀತಿ ಅಟಲ್ ಆಹಾರ ಕೇಂದ್ರದ ಮುಖಾಂತರ ಕಾರ್ಪೊರೇಷನ್ ಲಿಮಿಟ್ ನಲ್ಲಿ ಆ ಆಹಾರ ಕೇಂದ್ರದ ಮುಖಾಂತರ ಬಿಪಿಎಲ್ ಗ್ರಾಹಕರಿಗೆ ಅವನ್ನು ಪಡಿತರವನ್ನು ವಿತರಿಸುವಂತ ಕೇಂದ್ರಗಳನ್ನು ಶುರು ಮಾಡುವುದರ ಮುಖಾಂತರ ಮತ್ತೆ ಪ್ರತಿಯೊಂದು ಬಡ ಕುಟುಂಬಗಳಿಗೆ ಅರ್ಧ ಲೀಟರ್ ಹಾಲನ್ನು ದಿನಪ್ರತಿ ಕೊಡುವ ಮುಖಾಂತರ ಅದೇ ರೀತಿ ಈ ಒಂದು ಸರ್ಕಾರ ನಿಶ್ಚಿತವಾಗಿಯೂ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಹಾಗಿರುವಾಗ ದೇಶದಲ್ಲಿ ಇವತ್ತು ಕಾಮನ್ ಸಿವಿಲ್ ಕೋಡ್ ಅನ್ನು ತರುವಂತ ಒಂದು ಎಲ್ಲ ಪ್ರಯತ್ನಗಳು ಇವತ್ತು ಸುಪ್ರೀಂ ಕೋರ್ಟ್ ನ ಮುಖಾಂತರನು ಅದೇ ರೀತಿ ದೇಶದಲ್ಲಿ ಇವತ್ತು ಆ ಒಂದು ವಿಚಾರವಾಗಿ ಹೆಚ್ಚೆಚ್ಚು ತರ್ಕಗಳು ನಡೆಯುತ್ತಿರಬೇಕಾದ್ರೆ ಕರ್ನಾಟಕದ ಮುಂದಿನ ಸರ್ಕಾರ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಈ ದೇಶದ ಸರ್ವ ಜನರು ಒಂದೇ ಕಾನೂನಿನ ಅಡಿಯಲ್ಲಿ ಬರುವಂತೆ ಒಂದು ಪೂರಕ ವಾತಾವರಣವನ್ನು ಕೊಡುವ ಕಾನೂನಿಗೆ ಬದ್ಧರಾಗಿದ್ದೇವೆ ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಮುಖಾಂತರ ಕಾಮನ್ ಸಿವಿಲ್ ಕೋಡಿಗೆ ಬೇಕಾದಂತ ರೆಸಲ್ಯೂಷನ್ ಅನ್ನು ಪಾಸ್ ಮಾಡುವುದರ ಮುಖಾಂತರ ಮುಂದಿನ ಹೆಜ್ಜೆಯನ್ನು ಇಡುವ ಸಂಪೂರ್ಣ ಜವಾಬ್ದಾರಿಯನ್ನು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಘೋಷಣೆ ಮಾಡಿದೆ ಅದೇ ರೀತಿ ಇವತ್ತು ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಲು ಇವತ್ತು ಡೀಸೆಲ್ನ ಒಂದು ಕೊರತೆಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಣ್ಣ ಒಂದು ಮಾರ್ಪಾಡನ್ನು ಮಾಡಿ ಎಲ್ ಪಿ ಜಿ ಸಿಲಿಂಡರ್ ಅನ್ನು ಜೋಡಣೆ ಮಾಡುವ ಮುಖಾಂತರ ಮೀನುಗಾರರಿಗೂ ಸಹ 10 ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ ಅದೇ ರೀತಿ ಸುಮಾರು 9 ಬಂದರುಗಳನ್ನು ಡ್ರೆಜಿಂಗ್ ಮಾಡುವ ಮುಖಾಂತರ ಅದನ್ನು ಅಪ್ಲಿಫ್ಟ್ ಮಾಡುವ ಮುಖಾಂತರ ಆ ಮೀನುಗಾರರಿಗೆ ಕರ್ನಾಟಕದ ಎಲ್ಲ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಈ ಸರ್ಕಾರ ಕೊಡಲಿಕ್ಕಿದೆ ಅದೇ ರೀತಿ ಇವತ್ತು ನಮ್ಮ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವಂತಹ ಏನು ರಸ್ತೆಯ ಒಂದು ಅಡಚಣೆಗಳು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಎಕ್ಸ್ಪ್ರೆಸ್ ಹೈವೇಯನ್ನು ಜೋಡಣೆ ಮಾಡುವ ಮುಖಾಂತರ ಆ ಮಂಗಳೂರು ಮತ್ತು ಬೆಂಗಳೂರಿನ ಕನೆಕ್ಟಿವಿಟಿಯನ್ನು ಉತ್ತಮಪಡಿಸಬೇಕಂತ ಹೇಳಿ ಈಗಾಗಲೇ ಕರ್ನಾಟಕ ರಾಜ್ಯದ ಇವತ್ತು ಪ್ರಣಾಳಿಕೆಯನ್ನು ನಾವು ಸಿದ್ಧ ಮಾಡಿದ್ದೇವೆ ಅದರಲ್ಲಿ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ ಚುನಾವಣೆಯ ಈ ಸಂದರ್ಭದಲ್ಲಿ ಬಹಳಷ್ಟು ಹೇಳಿಕೆಗಳು ಪ್ರತಿ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಸಂಸದನಾಗಿ ಬಂದಂತಹ ಒಂದು ರಾಜಕೀಯ ಪಕ್ಷದ ನೇತಾರ ರಾಹುಲ್ ಗಾಂಧಿಯವರು ಬಹಳಷ್ಟು ವಿಷಯಗಳನ್ನು ಮಾತಾಡ್ತಾ ಇವತ್ತು ಹೇಳ್ತಾ ಇದ್ದಾರೆ ಮೋದಿಯವರು ಅವರ ಹೇಳಿಕೆಗಳನ್ನು ಹೇಳುವ ಬದಲು ಅವರ ಪ್ರಗತಿಗಳನ್ನು ಅವರು ತೋರಿಸಲಿ ಅಂತ ಹೇಳ್ತಾ ಇದ್ದಾರೆ ಪ್ರಗತಿಗಳನ್ನು ತೋರಿಸಬೇಕಾದ್ರೆ ಇವತ್ತು ನಮ್ಮ ದೇಶ ಭೂಲೋಕದಲ್ಲೇ 5ನೇ ಬಲಿಷ್ಠ ರಾಷ್ಟ್ರ ಒಂದು ಅಂತ ಹೇಳುವ ಮಟ್ಟಕ್ಕೆ ನಾವು ಮೋದಿಯವರು ತಂದಿದ್ದಾರೆ ಹಾಗಿರುವಾಗ ನಮ್ಮ ಆ ಬಲಿಷ್ಠತೆ ಎಷ್ಟು ಇದೆ ಅಂತ ಹೇಳಲಿಕ್ಕೆ ಅದಕ್ಕೆ ಪ್ರತಿಯೊಂದು ಪ್ರಪಂಚದ ಇವತ್ತು ಎಲ್ಲ
ಜನತೆ ಇವತ್ತು ಮೋದಿಯವರನ್ನು ಒಂದು ಅತಿ ಹೆಚ್ಚು ಬಲಿಷ್ಠ ನಾಯಕ ಅಂತ ಬಿಂಬಿಸಿ ಅವರನ್ನು ಘೋಷಣೆ ಮಾಡಿದ ನಂತರನು ಇವತ್ತು ಸುಮಾರು 75% ಪ್ರಪಂಚದ ಜನರು ಮೋದಿ ಅತಿ ಬಲಿಷ್ಠ ಒಬ್ಬ ನಾಯಕ ಅಂತ ಹೇಳಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಮೋದಿ ಬಲಿಷ್ಠತೆ ಕಾಣುವುದಿಲ್ಲ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದ ಅಂತ ನಾನು ಹೇಳ್ತಾ ಇದ್ದೇನೆ ಮುಖ್ಯವಾಗಿ ಹೇಳಬೇಕಾದ್ರೆ ಅವರ ರಾಜಕೀಯದ ಭಾಷಣವನ್ನು ಅನುಕರಣೆ ಮಾಡಬೇಕಾದ್ರೆ ಅದನ್ನು ಭಾಷಾಂತರ ಮಾಡಬೇಕಾದ್ರೆ ಆ ಭಾಷಾಂತರ ಮಾಡುವ ವ್ಯಕ್ತಿಗಳಿಗೆ ಮುಜುಗರಾಗುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಅದು ಒಂದು ಹಾಸ್ಯದ ವೇದಿಕೆ ಆಗ್ತಾ ಇದೆ ಅಂತ ನಾವೆಲ್ಲರೂ ಕಾಣ್ತಾ ಇದ್ದೇವೆ ಅಂತ ಇಂಥ ಎಲ್ಲ ಬಾಲಿಶ ಹೇಳಿಕೆಗಳನ್ನು ಹೇಳುವ ಮುಖಾಂತರ ಅತಿ ಹೆಚ್ಚು ಬಾರಿ ಇವತ್ತು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದ್ರೆ ಇನ್ನು ಭಾರತೀಯ ಜನತಾ ಪಾರ್ಟಿಗೆ ವಿಜಯದ ಪತಾಕೆಯನ್ನು ಎತ್ತಿ ಕೊಡುವುದರಲ್ಲಿ ಏನು ತೊಂದರೆ ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ ಬಂಧುಗಳೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಉತ್ತಮ ಪ್ರಣಾಳಿಕೆಯನ್ನು ಕೊಡುವ ಮುಖಾಂತರ ನಮಗೆ ವಿಜಯಕ್ಕೆ ಏನೆಲ್ಲ ಬೇಕು ಅದನ್ನು ಮಾಡುವ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ಕರಾವಳಿಯ ಸಮಗ್ರ ಪ್ರದೇಶದಲ್ಲಿ ಇನ್ನೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದುಗೆಯನ್ನು ಏರುತ್ತದೆ ಅಂತ ಹೇಳಲಿಕ್ಕೆ ಏನು ಸಂಶಯ ಇಲ್ಲ ಅಂತ ಕಾಣ್ತದೆ ಅದೇ ರೀತಿ ಇವತ್ತು ಮಂಗಳೂರಿನ ಈ ಒಂದು ಭಾಗದಲ್ಲಿ ಅಬ್ಬಕ್ಕ ಭವನ ನಿರ್ಮಾಣವಾಗಬೇಕಾದ ಒಂದು ಒಂದು ವಿಷಯ ಇತ್ತು ಅದು ಸುಮಾರು 12 ವರ್ಷದಿಂದ ಕೆಲಸ ಕಾರ್ಯಗಳು ನೆನೆಗುದಿಗೆ ಬಿದ್ದಿದೆ ಹಾಗಾಗಿ ಆ ಕೆಲಸವನ್ನು ವೀರರಾಣಿ ಅಬ್ಬಕ್ಕಗೆ ನಾವೇನು ಕೊಡುಗೆಯನ್ನು ಕೊಡಬೇಕಿತ್ತು ಈ ಭಾಗದಲ್ಲಿ ಅದನ್ನು ಕೊಡಲಿಕ್ಕೆ ಈ ಶಾಸಕರು ವಿಫಲರಾಗಿದ್ದಾರೆ ಅದೇ ರೀತಿ ನಮ್ಮ ಮುತುವರ್ಜಿಯಿಂದ ಆ ಅಬ್ಬಕ್ಕನ ಒಂದು ಪ್ರತಿಮೆಯನ್ನು ನಾವು ಕಳೆದ ಬಾರಿ ಸ್ಥಾಪನೆ ಮಾಡುವ ಮುಖಾಂತರ ಅವರಿಗೆ ಒಂದು ಉತ್ತಮ ಗೌರವವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆಯಾಗ್ತಿದೆ ಬಂಧುಗಳೇ ಧನ್ಯವಾದ ಈ ಬಾರಿ ಕರಾವಳಿ ಒಟ್ಟು 19ಕ್ಕೆ 19 ನಾವು ಸಿಪಾಡ್ತೀವಿ ಖಂಡಿತ 19ಕ್ಕೆ 19 ಕರಾವಳಿ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿವರೆಗೆ ಸೊ ಪುತ್ತೂರನ್ನು ಯಾವುದೇ ಸಂಶಯ ಇಲ್ಲ ನಾವು ಕೇಳ್ತೀವಿ ನಾನು 2 ಸಲ ಪುತ್ತೂರಿಗೆ ಹೋದೆ ಆರಂಭದಲ್ಲಿ ನೀವು ಹೇಳಿದ ಸ್ವಲ್ಪ ಇತ್ತು ಆದರೆ ಈಗ ಎಲ್ಲವೂ ಮಾಯ ಆಗಿದೆ ಭಾಳ ವ್ಯವಸ್ಥಿತವಾಗಿ ಕೆಲಸಗಳು ನಡೀತಾ ಇದೆ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಕಳಸಕ್ಕಿಂತ ಜಾಸ್ತಿ ಗೆಲ್ತೀವಿ ಸರ್ ನಮ್ಮ ಈ 8 ಕ್ಷೇತ್ರವು ಕೂಡ ಎಲ್ಲಿಯೂ ಕೂಡ ಸಂಶಯ ಇಲ್ಲ ಯಾವುದೇ ಕುಂದು ಕೊರತೆಗಳು ಏನೋ ಉಳ್ಳಲ್ಲಿ ನಾವು ಎಫರ್ಟ್ ಹಾಕ್ತಾ ಇದ್ದೇವೆ ನಾವು ಮಾಡ್ತೀವಿ ನಾವು ಬಂದದಕ್ಕೆ ಎಫರ್ಟಿಗೆ ಬಂದದ್ದು ನಾವೇನು ಹೋಗ್ತೇವೆ ಫೀಲ್ಡಿಗೆ ಅದು ಏನು ಬಿಟ್ಟು ಹಾಕುವಂಥ ಪ್ರಶ್ನೆ ಇಲ್ಲ ಅವರಲ್ಲಿ ಹೋಗ್ತಾರೆ ಕೆಲವರು ಇದನ್ನು ಇಲ್ಲ ಅಂತೇಳಿ ನಮ್ಮವರು ಇಲ್ಲಿ ನಾವು ಬರ್ತಾ ಇದ್ದೇವೆ ಇಲ್ಲಿ ಇದು ಅಧ್ಯಕ್ಷರು ಬಂದರು ರಾಜ್ಯ ಅಧ್ಯಕ್ಷರು ಬಂದರು ಬೇರೆ ನಾಯಕರು ಬಂದರು ಇಲ್ಲಿ ಇನ್ನೂ ಬರ್ಲಿಕ್ಕಿದ್ದಾರೆ ದಿವಸ ಇದೆ ಹೊಸ ಹೊಸ ಬರುವಂಥ ದಿನಗಳಲ್ಲಿ ತುಂಬ ನಾಯಕರು ಬರ್ತಾರೆ 5-6 ದಿವಸ ಇದೆ ಆ 6 ದಿವಸದಲ್ಲಿ ನೋಡಿ ಇನ್ನೂ ಬದಲಾವಣೆಗಳಾಗ್ತವೆ ಈಗ ಕಳೆದ ನಾನು ಹೇಳಿ ಯಾರು ವೈಫಲ್ಯ ಅಂತ ಕೇಳುದು ನಾನು ಸರ್ಕಾರದಲ್ಲ ಅದನ್ನು ಫಾಲೋ ಅಪ್ ಮಾಡೋನು ವೈಫಲ್ಯ ಯಾರು ಅದನ್ನು ಫಾಲೋ ಅಪ್ ಮಾಡಬೇಕು ಯಾವುದೇ ಒಂದು ಕೆಲಸ ಇದ್ರು ಕೂಡ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಆ ಜನಪ್ರತಿನಿಧಿ ಅದು ಮನಸ್ಸು ಬೇಕು ಅದು ಇಲ್ಲ ಯಾಕೆ ಅದು ಬೇಕು ಅವರಿಗೆ ಸ್ವಾಮಿ ಆಗಿದ್ರೆ ಅಸೆಂಬ್ಲಿ ಇದೆ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳ್ಬೋದು ಕೇಳಿದಾರೆ ಒಂದ್ಸಲ ಆದ್ರೂ ಅಸೆಂಬ್ಲಿ ಇರೋದು ಯಾಕೆ ನಾವು ನಿಮ್ ನಮ್ಮ ಹಿಂದಂತ ಕೆಲಸ ಕೊಟ್ಟಿದ್ದೀನಿ ಅದು ಆಗ್ಬೇಕಂತ ಆಗ್ಲಿಲ್ಲ ನೀವು ಮಾಡ್ಲಿಲ್ಲ ಅಂತ ಹೇಳುವಂತ ಕ್ಷೇತ್ರ ಇದು ಅಥವಾ ಅದು ಆ ಪ್ಲಾಟ್ಫಾರ್ಮ್ ಅದು ಕೇಳಬೇಕಿದ್ದಲ್ಲ ಕೇಳಿಲ್ಲಲ್ಲ ಎಲ್ಲಿ ಕೇಳಿಲ್ಲ ನಾವು ಅದನ್ನು ನಾನು ಹೇಳಿದ್ದೆ ಈಗಾಗಲೇ ಅದನ್ನು ಉತ್ತರ ಕೊಟ್ಟೆ ನಾನು ಅದಕ್ಕೇನು ಫ್ರಾನ್ಸ್ ಮತ್ತು ಜರ್ಮನಿ ಎಂಥದ್ದೇನು ಕಡಲ್ ಕೆರೆ 9 ಕೆರೆ ಕೂಡ ನಾವು ಅದನ್ನು ವೆರಿಫೈ ಮಾಡಿ ಏನು ರೀಕನ್ಸ್ಟ್ರಕ್ಷನ್ ಆದರೆ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಟೆಕ್ನಿಕಲಿ ಆ ಸಂದರ್ಭದಲ್ಲಿ ಅದು ಡೆವಲಪ್ ಮಾಡಿ ಹೇಗಿರ್ಬೇಕಂತ ನಿರ್ಧಾರ ಮಾಡಿಕೊಂಡು ಸರ್ಕಾರ ನಿರ್ಧಾರ ತಗೊಳ್ತೀವಿ ಉಳ್ಳಾಳದಲ್ಲಿ ಆಗಿದೆ ಅಂತೇಳಿ ಉಸ್ತುವಾರಿ ಸಚಿವರಿಗೆ ಗೊತ್ತಾ ಯಾರು ಮಾಡಬೇಕು ಉಸ್ತುವಾರಿ ಸಚಿವರು ಬರುವಾಗ ಶಾಸಕರು ಬರಬೇಕಲ್ವಾ ಶಾಸಕರು ಯಾಕಿರೋದಿಲ್ಲ ಬರೇ ಅವ್ರಿಗೆ ಗೊತ್ತಿಲ್ಲ ಅದು ಹೌದು ಮೂಲೆ ಮೂಲೆಯಲ್ಲಿ ಎಲ್ಲಿದೆ ಅಂತ ಈಗ ನಿಮ್ಮನ್ನು ನಾಳೆ ಉಸ್ತುವಾರಿ ಸಚಿವರು ಮಾಡಿದ್ರು ನಿಮ್ಗೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಮೂಲೆಯಲ್ಲಿ ಏನು ಗೊತ್ತಾಗ್ತದೆ ಇಲ್ಲ ಅಲ್ಲ ಯಾರು ಹೇಳಬೇಕು ಜನಪದ್ದು ಹೇಳಬೇಕು ಅಲ್ಲಿ ಅದು ಲೋಕಲ್ ಅದು ಮಾಡಲಿಲ್ಲ ಅಂತೇಳಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ ಅದು ಮಾಡಲಿಲ್ಲ ಅವರು ಮಾಡಿದ ಕಾರಣ ಆಗಲಿಲ್ಲ ಸ್ಥಳೀಯ ಶಾಸಕರು ಅವರ ಕ್ಷೇತ್ರದಲ್ಲಿ ಏನು ಆಗ್ಬೇಕಂತ ಹೇಳಿ ಅದು ಆ ಡಿಮಾಂಡ್ ಅನ್ನು ಅವರು ಇಡಬೇಕು ಇನ್ನೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಉಸ್ತುವಾರಿ ಸಚಿವರು ಗೊತ್ತಾಗಿ ಇಲ್ಲಿ ಬಂದು ಮಾಡ್ತಿದ್ದಾರೆ ಮರು ದಿವಸ ಇದೇ ಕಾಯ್ದಾರವರು ನನ್ನ ಕಮೆಂಟ್ ಮಾಡ್ತಾರೆ ನಾನು ಖಂಡಿಸ್ತೇನೆ ನನಗೆ ಗಮನಕ್ಕೆ ತರಲಿಲ್ಲ ಅಂತ ಹೇಳ್ತಿದ್ರು ಅಂಥದ್ದನ್ನು ಮಾಡುವವರಿಗೆ ಮೊದಲೇ ಮಾಡ್ಬೋದು ಮಾಡ್ಬೋದಲ್ಲ ಅದಕ್ಕೆ ಆಸ್ಪದ ಇಲ್ಲಲ್ಲ
ಗೊತ್ತಿಲ್ಲದೆ ಉಳಿಯುವಂಥದ್ದು. ಆದರೆ ನಾವು ಅದನ್ನು ಫಾಲೋ ಮಾಡ್ತೇವೆ, ನಮ್ಮ ನಮ್ಮದು ಗೆಲ್ಲಿಸಿಕೊಡಿ, ನಾವು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಎಲ್ಲಿ ಉಚ್ಚಿಲ ಅಲ್ಲ ಅಧಿಕಾರಿಗಳ ಕಾಲ ನಿಮ್ಮ ಬಂದರು ಲೆಟರ್ ಹಾಕಿದ್ದಾರೆ, ಅದು 12 ಕೋಟಿ ಆಗುದಿಲ್ಲ, 600 ಮೀಟರ್ಗೆ 12 ಕೋಟಿ ಕೊಟ್ ಮಾಡಿದ್ದಾರೆ, ಇವರು 6 ಕೋಟಿ ಕೊಟ್ ಮಾಡಿದ್ರು. ಯಾರು ನೆಲಿಕುಂಡ ಮಾದರಿಗೆ ಮೊದಲಿನ ಮಾದರಿ ಅಂತ ಹೇಳಿದ್ರೆ ಕಲ್ಲು ಹಾಕುವಂತದ್ದಲ್ಲ. ಅಲ್ಲ ಮೊದಲ ಒಂದು ಮಿನಿಟ್ ಕ್ಲಿಯರ್ ಮಾಡ್ತೀನಿ ನಾನು. ಮೊದಲ ಮೊದಲಿನ ಮಾದರಿ ಅಂತ ಹೇಳಿದ್ರೆ ಕಲ್ಲು ಹಾಕುದಂತ ಹೇಳಿದ್ರು. ಕಲ್ಲು ಹಾಕುವಂಥದ್ದು ಆ ಸಂದರ್ಭದಲ್ಲಿ ಮಾಡುವ ಇಮಿಡಿಯೇಟ್ ಮಾಡುವಂತ ಕೆಲಸಗಳು ಶಾಶ್ವತ ಅಲ್ಲ. ಆದ್ರೆ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಮಾಡುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಪೈಲಟ್ ಯೋಜನೆಯನ್ನು ತಂದಿದ್ರು. ಪೈಲಟ್ ಯೋಜನೆಯನ್ನು ಅಲ್ಲಿ ಮಾಡ್ತೀರಿ ಅನ್ನುವಂಥದ್ದು ಹೇಳಿದ್ದಾರೆ ಹೊರತು ಅವರು ಕಲ್ಲು ಹಾಕ್ತೀರಿ ಅಂತ ಹೇಳಿದಲ್ಲ. ಕಲ್ಲು ಅದು ಬೇಕು ಆ ಸಂದರ್ಭದಲ್ಲಿ, ಆ ಪರಿಸ್ಥಿತಿಗೆ ಬೇಕು ಕಲ್ಲು. ಮತ್ತೊಂದು ಅದರಲ್ಲಿ ಮತ್ತೊಂದು ಕಾದರ್ನವರಿಗೆ ಸೈನ್ ಹಾಕ್ಲಿಕ್ಕೆ ಹಾಕುದಿಲ್ಲ ಅಂತ ಹೇಳಿದ್ರಿ ನೀವು. ನಾವು ಈಗ 5 ವರ್ಷದಲ್ಲಿ ನಮ್ಮ ಸರ್ಕಾರ ಬಿಡಿ, 5 ವರ್ಷದಲ್ಲಿ ಸೈನ್ ಹಾಕ್ಲಿಲ್ಲ ಬಿಡಿ, ಅದಕ್ಕಿಂತ ಮೊದಲು ಇದ್ದದ್ದು ಕಾದರ್ನವರ ಸರ್ಕಾರ. ಆವಾಗ ಕಡಲ ಕೊರತೆ ನಿಲ್ಲಿಸಬಹುದಿತ್ತಲ್ಲ, ಅದರಲ್ಲಿ ಹೋರಾಟ ಮಾಡಿದವರು. ಅದರ ಬಗ್ಗೆ ವಿಶೇಷವಾದ ಮಾಹಿತಿ ನನಗಿಲ್ಲ, ಇವರಿಗೂ ಇಲ್ಲ. ಅದೇ ಕಾರಣ ನಾನು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲ ನಾನು ಚರ್ಚೆ ಮಾಡ್ತಿದ್ದೇನೆ ಅಂತದ್ದು ಇದ್ರೆ ನಾವು ಅದನ್ನು ವೆರಿ ಸರಿ ಆಯ್ತು, ನಾನು ಅದನ್ನು ವೆರಿಫೈ ಮಾಡ್ತೇನೆ, ಏನಾಗಬೇಕು ಅದು ಮಾಡಿಸ್ತೀನಿ. ಗೊತ್ತಾಯ್ತು, ಈಗ ಗೊತ್ತಾಯ್ತು ನನಗೀಗ ಮಾಹಿತಿ ಇರಲಿಕ್ಕಿಲ್ಲ, ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಶಿಲಾನ್ಯಾಸ ಮಾಡಿಲ್ಲ ನಾನು, ಬಹಳ ಜನರ ಒತ್ತಾಯದ ಮೇರೆಗೆ ಅದನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೆ. ವೀಕ್ಷಣೆ ಮಾಡಬೇಕಿದ್ರೆ ನಾನು ಶಾಸಕರಿಗೂ ಇನ್ಫಾರ್ಮೇಶನ್ ಕೊಟ್ಟೆ, ನಾನು ವೀಕ್ಷಣೆಗೆ ಬಂದದ್ದು. ನನ್ನ ಕಡೆಯಿಂದ ಏನು ಅದರಲ್ಲಿ ತಪ್ಪಾಗಬಾರ್ದು ಎಂಬ ಕಾರಣಕ್ಕೆ ನಾನು ಶಾಸಕರಿಗೆ ಹೇಳಿದ್ದೆ ನಾನೊಂದು ವೀಕ್ಷಣೆ ಮಾಡಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ಬರಬೇಕಾದ್ರೆ ಅದನ್ನು ವೀಕ್ಷಣೆ ಮಾಡಿದ ನಂತರ ಆ ರಿಪೋರ್ಟನ್ನು ಅವರಿಗೆ ಕೊಟ್ಟರೆ ಇದನ್ನು ನಾನು ಸಮಗ್ರವಾಗಿ ಡೆವಲಪ್ಮೆಂಟ್ ಮಾಡಿ ಅದನ್ನು ಒಂದು ಮಂಗಳೂರಿಗೆ ಎಂಟರ್ ಆಗುವಂತಹ ಈ ಒಂದು ಪ್ರದೇಶ ಅತಿ ಸುಂದರವಾಗಿ ಮಾಡಬೇಕೆಂಬ ಕನಸನ್ನು ನಾನು ಹೊತ್ತಿದ್ದೆ. ಅದಕ್ಕೆ ಬಹಳಷ್ಟು ನಮ್ಮ ಸ್ಥಳೀಯ ನಾಯಕರುಗಳು ಅದಕ್ಕೆ ಒತ್ತಾಯವನ್ನು ಕೊಟ್ಟಿದ್ದರು. ಅದು ಮಾಡಿದ ಮರುದಿವಸ ನಮ್ಮ ಶಾಸಕರು ಒಂದು ಪ್ರೆಸ್ಸನ್ನು ಕರೆದರು. ಆ ಪ್ರೆಸ್ಸನ್ನು ಅವನು ಕರೆದ್ರು, ಅವರು ಹೇಳಿದರು ಇದು ಬರೀ ನಮ್ಮ ಶಾಸಕರಂದೇ ಇಲ್ಲಿ ಮಂಗಳೂರಿನ ಶಾಸಕರು ಯು ಟಿ ಕಾದರ್ ಅವರು ಒಂದು ಪ್ರೆಸ್ ಮಾಡಿದರು. ಆ ಪ್ರೆಸ್ಸಲ್ಲಿ ಅವರು ಹೇಳಿದರು ಏನಂದರೆ ಅದು ಬರೀ ಸೇತುವೆ ಅಡಿಯ ಬ್ಯೂಟಿಫಿಕೇಶನ್ ಮಾತ್ರ ಅಲ್ಲ, ಆ ಮೀಡಿಯನ್ ಅಂದರೆ ಇಲ್ಲಿಂದ ಕೊಣಾಜೆಗೆ ಹೋಗುವಂಥ ಏನು ಮೀಡಿಯನ್ ಇದೆ ಮುಖ್ಯ ರಸ್ತೆಯ ಅದನ್ನು ಸಹ ನಾನು ಬಹಳ ಸುಂದರವಾಗಿ ಡೆವಲಪ್ಮೆಂಟ್ ಮಾಡ್ತೇನೆ. ಅದಕ್ಕೆ ಬೇಕಾದ ಹಾಗೆ ಎಲ್ಲ ವಿದ್ಯಾಸಂಸ್ಥೆಗಳು ಸಹ ಅದರಲ್ಲಿ ಕೈ ಜೋಡಿಸಿದ್ರೊಂದಿಗೆ ಅದನ್ನು ಸಮಗ್ರ ಇಂಪ್ರೂವ್ಮೆಂಟನ್ನು ನಾನೇ ಕೈಗೆತ್ತಿಕೊಳ್ತೇನೆ ಅಂತ ಅವ್ರು ಹೇಳಿದರು. ಅಂದರೆ ನಮ್ಮ ಮೂಡದ ಕಡೆಯಿಂದ ಏನು ಕೆಲಸವನ್ನು ಮಾಡಬೇಕು ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಆ ಕೆಲಸಕ್ಕೆ ಅವರು ಪೂರಕವಾಗಿ ಅಡ್ಡಿಸಲಿಲ್ಲ, ಅದರ ಬದಲು ಅವರು ಅದನ್ನು ನಾನು ಈ ರೀತಿ ಡೆವಲಪ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ ನಂತರ ನಾನು ಸುಮ್ಮನೆ ಡೈವರ್ಟ್ ಮಾಡಿದರು. 3/5/2023 ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ, ಸ್ವಲ್ಪ ವ್ಯತ್ಯಾಸ ಆಗ್ಬೋದು, 10 ಗಂಟೆಗೆ ಸರಿಯಾಗಿ ನರೇಂದ್ರ ಮೋದಿಯವರು ಮುಲ್ಕಿಯ ಕೊಲ್ನಾಡ್ನಲ್ಲಿರುವಂತಹ ಭಾಳ ಸುಂದರವಾದಂಥ ಒಂದು ಸ್ಥಾನ, ಅಲ್ಲಿ ಭಾಳ ವ್ಯವಸ್ಥಿತವಾಗಿ ಆ ಸ್ಟೇಜ್ ಇತರ ವ್ಯವಸ್ಥೆಗಳು, ಬಸ್ ಪಾರ್ಕ್ಗಳು ಎಲ್ಲವನ್ನ ಮಾಡಿದೆ. ಅದರಲ್ಲಿ ಸುಮಾರು 2.5 ಲಕ್ಷದಿಂದ 3 ಲಕ್ಷದಷ್ಟು ಜನರು ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಎಲ್ಲ ಬಂಧುಗಳು ಮೋದಿಯನ್ನು ನಾನು ನಿನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ, ಮಧ್ಯದಲ್ಲಿ ಹೇಳ್ಬಿಡ್ತೇನೆ. ಅಲ್ಲಿ ಶಿವಮೊಗ್ಗಕ್ಕೆ ಹೋದಾಗ ಪ್ರಾಯದವರು, ಅವ್ರಿಗೆ 75 ವರ್ಷ, ಅವ್ರು ಕೇಳಿದರು ನನ್ನಲ್ಲಿ, ಹೌದಣ್ಣ ನನಗೆ ಅಲ್ಲಿ ಬರಬೇಕು, 7 ತಾರೀಕಿಗೆ ಶಿವಮೊಗ್ಗಕ್ಕೆ ಮೋದಿ ಬರ್ತಾರೆ, ನನಗೆ ನಮ್ಮ ದೇಶದ ದೇವರನ್ನು ನೋಡಬೇಕು. ನನಗೆ ಆಶ್ಚರ್ಯ ಆಯಿತು, ಒಬ್ಬ ಪ್ರಾಯದವರು 75 ವರ್ಷ, ನಡೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ,
ನನಗೆ ನನ್ನ ದೇವರನ್ನ ನೋಡಬೇಕು ನಾನು ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದರು ನಾನು ಅದಕ್ಕೆ ಹೇಳಿದೆ ಆ ವ್ಯವಸ್ಥೆ ಪೂರ್ತ ಮಾಡಿ ನಮ್ಮ ಕಾರ್ಯಕರ್ತ ಹೇಳಿದ್ದೇನೆ ಅವರನ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳ್ತಾರೆ ಇಲ್ಲಿ 3 ತಾರೀಕಿಗೆ 9 ಗಂಟೆಗೆ ಎಲ್ಲ ನಮ್ಮ ಮೋದಿ ದೇವರನ್ನ ನೋಡುವಂತ ಎಲ್ಲ ಮತದಾರರು ಸಾರ್ವಜನಿಕರು ಕಾರ್ಯಕರ್ತರು 9 ಗಂಟೆಗೆ ಸರಿಯಾಗಿ ಅಥವಾ ಅದಕ್ಕಿಂತ ಮೊದಲು ಆ ಒಂದು ವೇದಿಕೆ ಹತ್ತಿರ ಅದು ಇಡೀ 2 ಜಿಲ್ಲೆಗಳಿಗೆ 13 ಕ್ಷೇತ್ರಕ್ಕೆ 8 5 13 ಅಂದ್ರೆ ಅದು ಏನಂದ್ರೆ ಮಧ್ಯದಲ್ಲಿ ಆಗಬೇಕು ಒಂದು ಇಲ್ಲ 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 ಅವಿಭಜಿತ ದಕ್ಷಿಣ ಕರ್ನಾಟಕಕ್ಕೆ ಅದು ಒಂದು ನಿಮಿಷ ಕಾರವಾರಕ್ಕೆ ಅದು ಕಾರವಾರದಲ್ಲಿ ಮಾಡ್ತಾರೆ ಅದು ಕಾರವಾರ ಉತ್ತರಾಖಂಡಕ್ಕೆ ಮಾಡ್ತಾರೆ ನಮಗೆ ಬರಲ್ಲ ಈ 2 ಜಿಲ್ಲೆಗೆ 13 ಕ್ಷೇತ್ರಕ್ಕೆ ಮಾತ್ರ ನಮಗೂ ಯಾವಾಗಲೂ ಮಾಡೋದು ಮಂಗಳೂರಲ್ಲಿ ಆದರೆ ಇಲ್ಲಿ ಕಂಜೆಸ್ಟ್ ಆಗುತ್ತೆ ಉಪದ್ರ ಆಗುತ್ತೆ ಸಮಸ್ಯೆ ಆಗುತ್ತೆ ಮಕ್ಕಳಕ್ಕೆ ಬೇಕಾಗಿ ಎರಡನೇದು 2 ಕ್ಷೇತ್ರಕ್ಕೆ ಮಧ್ಯೆ ಇರುವಂತಹ ಒಂದು ಸ್ಥಳವನ್ನು ಹುಡುಕಿ ಅಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದೆ ಬಹಳ ಚಂದವಾಗಿ ಮಾಡ್ತಾ ಇದೆ ಅದಕ್ಕಿಂತ ದಯವಿಟ್ಟು ಸಾರ್ವಜನಿಕ ಬಂಧುಗಳು ನನ್ನ ವಿನಮ್ರ ವಿನಂತಿ ನಿಮ್ಮ ಮೂಲಕ ಎಲ್ಲ ಎಲ್ಲ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯ ಜನತೆಯಲ್ಲಿ ನನ್ನ ವಿನಮ್ರ ಹೇಳ್ತಿ ದಯವಿಟ್ಟು 9 ಗಂಟೆಯ ಒಳಗೆ ತಾವೆಲ್ಲ ಬಂದು ಅಲ್ಲಿ ಸೇರಬೇಕು 1.5 ಗಂಟೆಯ ಮೋದಿಯ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸಿ ಮೋದಿ ವಿರಮಿಸಿದ ನಂತರ ತಾವೆಲ್ಲ ಹೋದಂಥ ಬಸ್ಗಳಲ್ಲಿ ಹಿಂದಕ್ಕೆ ಬರಬೇಕು ಎಂಬುದಾಗಿ ನಾನು ವಿನಮ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.